ಇವತ್ತು ನಾವು ತುಂಬ ಸಿಂಪಲ್ ಆಗಿರುವಂತಹ ಒಂದು ಪಲ್ಯದ ರೆಸಿಪಿಯನ್ನು ಮಾಡೋಣ. ನಾನು ಬಾಳೆಕಾಯಿಯನ್ನು ಉಪಯೋಗಿಸಿ ಇವತ್ತು ಬಾಳೆಕಾಯಿಯ ಪಲ್ಯವನ್ನು ಮಾಡಿದ್ದೀನಿ. ಇದು ಸಾರನ್ನ ಜೊತೆ ಮೊಸರನ್ನ ಜೊತೆ ಎಲ್ಲ ಸೇರಿಸಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಯಾರಿಗೆಲ್ಲ ಮೊಸರನ್ನ ಜೊತೆ ಪಲ್ಯನ ಚಟ್ನಿನ ಕಲಸಿ ತಿನ್ನುವಂತಹ ರೂಢಿ ಇದೆ ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ನಾನು ಈ ಪಲ್ಯ ಮಾಡೋದಕ್ಕೆ ಎರಡು ಬಾಳೆಕಾಯಿಯನ್ನು ತೊಗೊಂಡಿದ್ದೀನಿ. ಮೊದಲಿಗೆ ಬಾಳೆಕಾಯಿಯನ್ನು ಚೆನ್ನಾಗಿ ತೊಳೆದು ಅದರ ತೊಟ್ಟಿನ ಭಾಗವನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಬಾಳೆಕಾಯಿನ ಬೇಯಿಸಿ ತುರಿದು ಮಾಡ್ತಾ ಇರೋದು, ಹಾಗಾಗಿ ಈ ಬಾಳೆಕಾಯಿಯನ್ನು ನೀರನ್ನೆಲ್ಲ ಹಾಕಿ ಬೇಯಿಸುವಂಥ ಅಗತ್ಯ ಇಲ್ಲ, ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ನಿಮಗೆಲ್ಲ ಗೊತ್ತಿರೋ ಹಾಗೆ ಬಾಳೆಕಾಯಿ ತುಂಬ ಬೇಗನೆ ಬೇಯುತ್ತೆ. ಮೊದಲಿಗೆ ಬಾಳೆಕಾಯಿಯನ್ನು ಎರಡು ಹೋಳನ್ನಾಗಿ ನಾನು ಮಾಡಿಟ್ಕೋತಾ ಇದ್ದೀನಿ, ಬೇಯಿಸೋದಕ್ಕೆ ಈಸಿ ಆಗತ್ತೆ ಅಂತ. ಇದನ್ನು ಒಂದು ಪಾತ್ರೆಗೆ ಹಾಕಿ ನಾನು ಹಬೆಯಲ್ಲಿ ಬೇಯಿಸ್ಕೊಳ್ತೀನಿ. ಇದಕ್ಕೆ ನೀರನ್ನೆಲ್ಲ ಹಾಕ್ಲಿಕ್ಕಿಲ್ಲ. ಕುಕ್ಕರ್ ಅಡಿಯಲ್ಲಿ ಈ ರೀತಿ ನೀರನ್ನು ಇಟ್ಟು ಒಂದು ಪ್ಲೇಟನ್ನು ಇಟ್ಟು ಅದರ ಮೇಲೆ ನಾನು ಇದನ್ನು ಇಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ವಿಷಲ್ ಸಹ ನೀವು ಹಾಕೋದು ಬೇಡ, ಹಾಗೆ ಇದನ್ನು ಬೇಯಿಸ್ಕೊಳ್ಳೋಣ. ನಾನು ಕುಕ್ಕರ್ನ ಕ್ಲೋಸ್ ಮಾಡಿ ಇದಕ್ಕೆ ವಿಷಲನ್ನು ಹಾಕದೆ ಒಂದು ತಟ್ಟೆಯನ್ನು ಕವಚಿ ಒಂದು 5 ನಿಮಿಷ ಬೇಯಿಸ್ಕೋತೀನಿ. ಜಸ್ಟ್ 5 ಮಿನಿಟ್ಸ್ ಬೇಯಿಸಿದರೆ ಸಾಕು. ತುಂಬ ಬೇಯಿಸಿದ್ರೆ ಇದನ್ನು ತುರಿಯೋದಿದೆಯಲ್ಲ, ತುಂಬ ಮೆತ್ತಗಾದರೆ ತುರಿಯೋದಕ್ಕೆ ಚೆನ್ನಾಗಾಗಲ್ಲ. ಹಾಗಾಗಿ ನೋಡಿ, 5 ಮಿನಿಟ್ಸ್ ಆಗಿದೆ, ಬಾಳೆಕಾಯಿ ಚೆನ್ನಾಗಿ ಬೆಂದಿದೆ, ಗಟ್ಟಿಯಾಗೇ ಇದೆ ಒಳಗಡೆ. ನಮಗೆ ಮತ್ತೆ ಒಗ್ಗರಣೆಯಲ್ಲಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಇದ್ದರೆ ಸಹ ನಡೆಯುತ್ತೆ. ಸೊ ನಾನು ಇದನ್ನು ಇವಾಗ ತೆಗೆದಿಟ್ಕೋತಾ ಇದ್ದೀನಿ. ಇದು ತುಂಬ ಬಿಸಿ ಇದೆ, ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ಸಿಪ್ಪೆಯನ್ನು ತೆಕ್ಕೊಳ್ಳೋಣ. ಬೇಯಿಸಿರೋದ್ರಿಂದ ತುಂಬ ಈಸಿಯಾಗಿ ಸಿಪ್ಪೆಯನ್ನು ತೆಗಿಬೋದು. ನೋಡಿ, ಇಷ್ಟು ಈಸಿಯಾಗಿ ಬರುತ್ತೆ ಅಂತ. ಬೇಯಿಸೋದ್ರಿಂದ ಈ ರೀತಿ ತುಂಬ ಸುಲಭವಾಗಿ ಸಿಪ್ಪೆಯನ್ನು ಸಹ ತೆಗಿಬೋದು. ಇಷ್ಟು ಗಟ್ಟಿಯಾಗಿ ಇರಬೇಕು ಬಾಳೆಕಾಯಿ. ಇಷ್ಟು ಗಟ್ಟಿಯಾಗಿದ್ದರೆ ನಮಗೆ ತುರಿಯೋದಕ್ಕೆ ಸಹಾಯ ಆಗುತ್ತೆ, ತುರಿ ಸಹ ಚೆನ್ನಾಗಿ ಬರುತ್ತೆ. ತುಂಬ ಮೆತ್ತಗೆ ಬೇಯಿಸ್ಕೊಬಿಟ್ರೆ ಅದು ಮುದ್ದೆ ಆಗಿಬಿಡುತ್ತೆ, ಪಲ್ಯನೂ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಇವಾಗ ನಾನು ಇದನ್ನು ಈ ರೀತಿ ತುರ್ಕೋತಾ ಇದ್ದೀನಿ, ದೊಡ್ಡ ತುರಿ ಬರೋ ಥರ. ಈ ರೀತಿ ನಾವು ಕ್ಯಾರೆಟ್ ಎಲ್ಲ ಯಾವ ರೀತಿ ತುರ್ಕೋತೀವಿ ನೋಡಿ, ಅದೇ ರೀತಿ ಇದನ್ನು ತುರ್ಕೊಳ್ಳೋಣ. ನೋಡಿ, ಈ ರೀತಿ ತುರಿ ಬರಬೇಕು ನಮಗೆ. ನಾನು ತೊಗೊಂಡಿರುವಂತಹ ಎಲ್ಲ ಬಾಳೆಕಾಯಿಯನ್ನು ಈ ರೀತಿ ತುರಿದು ಇಟ್ಕೋತಾ ಇದ್ದೀನಿ. ಈಗ ಒಗ್ಗರಣೆಗೆ 2 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಮಾಮೂಲಿ ಪಲ್ಯಕ್ಕಿಂತ ಒಂಚೂರು ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಇದಕ್ಕೆ. ಎಣ್ಣೆ ಕಾದಮೇಲೆ ಸಾಸಿವೆ ಹಾಕ್ತಾ ಇದ್ದೀನಿ, ಮತ್ತು ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಒಂದು 1/4 ಚಮಚದಷ್ಟು ಕಡಲೆಬೇಳೆಯನ್ನು ಹಾಕೋತಾ ಇದ್ದೀನಿ. 1/4 ಚಮಚದಷ್ಟು ಅರಿಶಿಣವನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಇಂಗನ್ನು ಸಹ ಹಾಕಿದ್ದೀನಿ, ಆ ವಿಡಿಯೋ ಇಲ್ಲಿ ಸ್ಕಿಪ್ ಆಗಿದೆ. ಒಂಚೂರು ಇಂಗನ್ನು, ಒಳ್ಳೆ ಪರಿಮಳ ಇರುವಂತಹ ಇಂಗನ್ನು ಹಾಕ್ಕೊಳ್ಳಿ. ಕಡಲೆಬೇಳೆ ಉದ್ದಿನ ಬೇಳೆ ಬಣ್ಣ ಚೇಂಜ್ ಆದಮೇಲೆ 2 ಸಣ್ಣದಾಗಿ ಹೆಚ್ಚಿರುವಂತಹ ಹಸಿ ಮೆಣಸಿನಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ. ಈ ಪಲ್ಯಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡೋದಿಲ್ಲ. ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಈ ಟೈಮ್ನಲ್ಲಿ ನೀವು ಸಣ್ಣದಾಗಿ ಈರುಳ್ಳಿಯನ್ನು ಸಹ ಹೆಚ್ಚಿ ಹಾಕ್ಬೋದು. ನಂತರ ತುರಿದಿರುವಂತಹ ಬಾಳೆಕಾಯಿಯ ತುರಿಯನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ. ಕೆಲವೊಂದು ತರಕಾರಿಗಳಿಗೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಸೇರಿಸದೇ ಇರೋದೇ ಒಳ್ಳೆಯದು, ಏಕೆಂದರೆ ಅದೇ ಆ ತರಕಾರಿಯ ಘಮ, ಆ ರುಚಿನೇ ಹೋಗ್ಬಿಡತ್ತೆ ನಮಗೆ ಈರುಳ್ಳಿ ಎಲ್ಲ ಸೇರಿಸ್ಬಿಟ್ರೆ. ಇದಕ್ಕಂತೂ ಸೂಟೇ ಆಗೋದಿಲ್ಲ ಅಂತ ಅನ್ಕೋತೀನಿ ನಾನು ಪರ್ಸ್ನಲಿ ಹೇಳೋದಾದರೆ. ನೋಡಿ, ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಗ್ಗರಣೆಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬಿಡ್ತೀನಿ ಉಪ್ಪೆಲ್ಲ ಹಿಡಿಯೋ ತನಕ. ಆಲ್ರೆಡಿ ಬಾಳೆಕಾಯಿ ಬೆಂದಿದೆ, ತುಂಬ ಎಲ್ಲ ಬೇಯುವಂಥ ಅಗತ್ಯ ಇಲ್ಲ. ಇವಾಗ ಇದಕ್ಕೆ 1/2 ಚಮಚದಷ್ಟು ತೆಂಗಿನಕಾಯಿ ತುರಿಯನ್ನು ನಾನು ಸೇರಿಸ್ತಾ ಇದ್ದೀನಿ, ಮತ್ತು ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು, 1/4 ಕಡಿಯಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ತಾ ಇದ್ದೀನಿ. ಹುಳಿಗೆ ನಾವಿಲ್ಲಿ ಹುಣಸೆ ಹಣ್ಣೆಲ್ಲ ಹಾಕೋದಕ್ಕಿಂತ ನಿಂಬೆಹಣ್ಣಿನ ರಸ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಇದು ತುಂಬ ಬೇಗ ಆಗುವಂತಹ ರೆಸಿಪಿ. ನಾನು ಆಗಲೇ ಹೇಳಿದಾಗೆ ಸಾರನ್ನ ಜೊತೆ, ಅದರಲ್ಲೂ ಮೊಸರನ್ನದ ಜೊತೆ ಸೇರಿಸಿ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಬಾಳೆಕಾಯಿ ಪಲ್ಯ ತುರಿದು ಮಾಡೋದು ಹೇಗೆ ಅಂತ. ತುಂಬ ಈಸಿಯಾಗಿದೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯ್ತಂತ ನನಗೆ ತಿಳಿಸೋದನ್ನು ಮರಿಬೇಡಿ. ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.